ಬಿಜೆಪಿಯಲ್ಲಿ ತಣ್ಣಗಾಗ್ತಾ ಇಲ್ಲ ಬೇಗುದಿ. ಭಿನ್ನಮತೀಯರು ಬೆಂಕಿ ರೀತಿಯಲ್ಲಿ ಈಗಾಗಲೇ ಅಂತರ್ಯುದ್ಧವನ್ನು ಮಾಡ್ತಿದ್ದಾರೆ. ಈ ಅಂತರ್ಯುದ್ಧದ ಶಮನಕ್ಕೆ ಕಮಲ ನಾಯಕರು ಹರಸಾಹಸ ಪಡ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ಬೆಳಗಾವಿಯಲ್ಲಿ ಬಿಎಲ್ಪಿ ಸಭೆ ಇದೆ. ಬಿಎಸ್ವೈ ಸಂಧಾನ ಸರ್ಕಸ್ ಅನ್ನು ಮಾಡ್ತಿದ್ದಾರೆ. ಸಂಧಾನ ಸಕ್ಸಸ್ ಆಗುತ್ತಾ ಅಥವಾ ಆ ಸಂಧಾನ ಮಾಡುವಂತಹ ಸಂದರ್ಭದಲ್ಲೇ ಮತ್ತಷ್ಟು ಅಸಮಾಧಾನ ಭುಗಿಲೇಳುತ್ತಾ ಸ್ಫೋಟ ಆಗುತ್ತಾ ಅನ್ನುವಂತಹ ಅಂಶಗಳು ಕೂಡ ಚರ್ಚೆಗೆ ಬರ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಹೊಂದಾಣಿಕೆಯ ಕೊರತೆ ಕಾಣಿಸ್ತಾ ಇದೆ, ಜೊತೆಗೆ ಶಾಸಕರ ನಡುವೆ ಇಲ್ಲಿ ಸಮನ್ವಯದ ಕೊರತೆ ಕೂಡ ಕಾಣಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ವಿಜೇಂದ್ರ ವಿರುದ್ಧ ಪಂಚಮಸಾಲಿ ಶ್ರೀಗಳ ಎದುರು ಆರೋಪಗಳ ಸುರಿಮಳೆ ಗೈದಿದ್ದಾರೆ ಯತ್ನಾಳ್ ಅವರು. ಹಾಗಾದ್ರೆ ಏನ್ ಹೇಳಿದ್ದಾರೆ ಯತ್ನಾಳ್ ಅವರು ನೋಡೋಣ. ವಿಶೇಷ ಭಾಳ ಕಡೆ ಏನ್ರಿ ಬೊಮ್ಮಿ ಅವ್ರು ಈಗ ಹೇಳಕತ್ತಾರ. ಸಂದೀಪ್ ಪಾಟೀಲ್ ಒಬ್ಬ IPS ಆಫೀಸರ್ನ ನಮ್ನೆಲ್ಲ ಅರೆಸ್ಟ್ ಮಾಡಕ್ ಕಳಿಸಿದ್ದಾರೆ. ನಾ ಚಾಡ್ಸಣ್ಣನೇ ಹಿಂಸರ್ದ ಯಡಿಯೂರಪ್ಪನ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡ್ಸೋಣ. ಅವ್ರ ಮಗ ಇದ್ರೆ ಕೆಲವೊಂದು ಫೇಸ್ಬುಕ್ ಹಾಕಿಸ್ತಾನ ಮಗ, ಡುಪ್ಲಿಕೇಟ್ ಫೇಸ್ಬುಕ್ ಮಾಡ್ಸ್ಯಾನ್ರಿ. ಅದ್ರ ಏನೇನೇನು ಬರ್ಸ್ತಾನ ಮಗ ಸೋಮಣ್ಣ ಕೆಳದ್ರಿ ಯಾರ್ರಿ ಪಾಪ ಲಿಂಗಾಯತರಿಗೆಲ್ಲ ಹೇಳಿ ಓಯ್ದಲ್ಲಿ ಕುಂಡ್ರಿಸಿ ಸೋಮಣ್ಣನ ಸೊಮೆ ಅದಕ್ಕೆ ಬಲಿ ಕೊಟ್ಟರು. ಬೊಮ್ಮಾಯನ ಸೋಲಿಸಲಕ್ಕೂ ರೊಕ್ಕ ಕಟ್ಟಿದ ಕಾಸೆ ನಾವು ಈಗ ರಾಜ್ಯ. ಹೆಸರಗೌಡ ಪಾಟೀಲ್ ಯತ್ನಾಳ ಆರೋಪ ಕುರಿತಂತೆ ವಿಜೇಂದ್ರ ದಿನಕ್ಕೊಂದು ಹೇಳಿಕೆ ಕೊಡೋದಿಕ್ ಆಗಲ್ಲ, ಧನ್ಯವಾದ ಅಂತ ಕೈ ಮುಗಿಯುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಅಣ್ಣ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ, ದೇವ್ರು ಒಳ್ಳೇದ್ ಮನ. ಅಣ್ಣ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ, ದೇವ್ರು ಒಳ್ಳೇದ್ ಮನ ಮಾತ್ರ. ಧನ್ಯವಾದ. ಅಂತೂ 6 ತಿಂಗಳ ನಂತರ ವಿಜೇಂದ್ರ ಅವರನ್ನ ಆರಕ್ಷಕರನ್ನ ಆಯ್ಕೆ ಮಾಡಲಾಯಿತು. ಆದರೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಹೊಂದಾಣಿಕೆ ಕೊರತೆ ಕಾಣಿಸ್ತಾ ಇದೆ. ಇನ್ನೂ ಕೂಡ ಸಮನ್ವಯತೆ ಏನೇ ಅಲ್ಲಿ ನಡೀತಾ ಇಲ್ಲ. ಅದು ಮೊನ್ನೆ ನಡೆದಂತಹ ಒಂದು ವಿಧಾನಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರದಲ್ಲೂ ಕೂಡ ನಾವು ಗಮನಿಸಿದ್ವಿ. ಮತ್ತು ಈಗಾಗಲೇ ನಾಯಕರ ನಡುವೆ ಇರುವಂಥದ್ದು, ಒಂದು ಕಡೆ ವಿಜೇಂದ್ರ ಮತ್ತೊಂದು ಕಡೆ ಆರಕ್ಷಕರ ಅವರ ನಡುವೆ ಕೂಡ ಸಮನ್ವಯತೆ ಇಲ್ಲ ಅನ್ನುವಂಥದ್ದು ಕೆಲವು ಬೆಳಗುಂಗಳಿಂದ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಶಾಸಕರನ್ನು ಹೊಂದಾಣಿಕೆ ಮಾಡಿಕೊಂಡು ಅವರನ್ನು ಏನು ಬೇಕು ಯಾವ ರೀತಿಯಾಗಿ ಇಟ್ಕೊಂಡು ಎಲ್ಲರನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಬೇಕು ಅನ್ನೋದು ಆಗ್ತಾ ಇಲ್ಲ. ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಇವತ್ತು ಏನಾದರೂ ಸಂಧಾನ ಸಕ್ಸಸ್ ಆಗೋ ಚಾನ್ಸಸ್? ನವಿತಾ, ಸಮನ್ವಯತೆಯೂ ಇಲ್ಲ, ಸಹಕಾರವೂ ಇಲ್ಲ. ಯಾಕಂದರೆ ಸಹಕಾರ ಇದ್ದಿದ್ರೆ ಈ ರೀತಿ ಪದೇ ಪದೇ ಮಾತುಗಳು ಬರ್ತಾ ಇಲ್ಲ. ಸಹಕಾರಕ್ಕೆ ಇಲ್ಲದೆ ಇರೋದಕ್ಕೆ ಅಸಹಕಾರಕ್ಕೆ ಕಾರಣಗಳು ಪಕ್ಷದ ಆಂತರಿಕ ವಿಚಾರಗಳು ಮತ್ತು ನಾಯಕರ ನಡುವಿನ ಭಿನ್ನ ಅಭಿಪ್ರಾಯಗಳು ಮತ್ತು ಭಿನ್ನ ಏನು ಇತಿಹಾಸ ಹೇಳುತ್ತೆ. ಸೊ ಅಂತ ಅದು ಬೇರೆ ವಿಚಾರ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ಸಂಧಾನ ಏನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಈಗಾಗಲೇ ಏನು ಸದನ ಶುರುವಾಗಿ ಎಷ್ಟು ದಿವಸ ಆಯಿತು, ಏನು ಚರ್ಚೆ ಆಗಬೇಕಾಗಿತ್ತು, ಸರ್ಕಾರವನ್ನು ಯಾವ ರೀತಿ ಇವರು ಕಟ್ಟುಹಾಕುವಂಥ ಪ್ರಯತ್ನಗಳಾಗಬೇಕಿತ್ತು. ಆದರೆ ಇಲ್ಲಿ ವಿಪಕ್ಷ ನಾಯಕರೇ ವಿಪಕ್ಷ ಸದಸ್ಯರೇ ಅವ್ರನ್ನ ಅವ್ರು ಕಟ್ಟಾಕೊಳ್ಳುವಂಥ ಒಂದು ಟ್ರೆಂಡನ್ನು ಗಮನಿಸಿದ್ವಿ. ಏನು BLP ಮೀಟಿಂಗ್ ಆಗಬೇಕಾಗಿದ್ದು ಲೋಕಾರೂಢಿ ಏನು ಅಧಿವೇಶನ ಶುರುವಾಗ ಹೊತ್ತಲ್ಲಿ ಮುಂಚೆ ಎಲ್ಲವೂ ಕೂಡ ಅಜೆಂಡಾ ಸೆಟ್ ಮಾಡಿಕೊಂಡು ಮಾಡಬೇಕಾಗಿತ್ತು, ಯಾವುದೂ ಕೂಡ ಆಗಿಲ್ಲ. ಅದಷ್ಟು ಸ್ಪಷ್ಟವಾಗಿ ಕಾಣಿಸ್ತದೆ ಈ ಮೂಲಕ ಯಾವ ಒಂದು ಕಾರಣಕ್ಕೆ ಆಯ್ಕೆಗಳನ್ನು ಇಷ್ಟು ದಿವಸ ಹೋಲ್ಡ್ ಮಾಡಿದರು, ಅದಾದಮೇಲೆ ಮತ್ತು ಯಾವ ಕಾರಣಕ್ಕೆ ಆಯ್ಕೆಯನ್ನು ಮಾಡಲಾಯಿತು, ಯಾವ ಪರ್ಪಸ್ಸು ಕೂಡ ಸರ್ವಾಗ್ತಾ ಇಲ್ಲ. ಎಗೇನ್ ಪ್ರತಿಪಕ್ಷವಾಗಿರೋ BJPಯೇ ಕಾರ್ನರ್ ಆಗ್ತಾ ಇದೆ. ಕಾಂಗ್ರೆಸ್ ಅಂತೂ ಸಹಜವಾಗಿ ಖುಷಿಯಲ್ಲಿದೆ, ಅಟ್ಲೀಸ್ಟ್ ನಮ್ಮ ಮೇಲೆ ಬೀಸೋದೊಣ್ಣೆ ತಪ್ಪು ಅಥವಾ ಸದನದಲ್ಲಿ ಯಾವುದೋ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ನೋಡಿ ಜಮೀರ್ ಅಹಮದ್ ವಿಚಾರ ಕೈಗೆತ್ಕೊಂಡ್ರು, ತಕ್ಷಣ ಬಿಟ್ಟರು. ಅದರಲ್ಲೂ ಕೋಆರ್ಡಿನೇಷನ್ ಇಲ್ಲ, ಯಾವ ಅವ್ರದ್ದು ಅಜೆಂಡಾ ಕ್ಲಾರಿಟಿ ಇರಲಿಲ್ಲ. ಇನ್ನು ಕಬ್ಬು ಬೆಳೆಗಾರರು ಅಥವಾ ಬೇರೆ ಉತ್ತರ ಕರ್ನಾಟಕದ ಸಮಸ್ಯೆಗಳು ಇವತ್ತಿಲ್ಲ, ಅಲ್ಲಲ್ಲಿ ಸ್ವಲ್ಪ ಯತ್ನಾಳ ಅವ್ರದ್ದು ಸ್ವಲ್ಪ ಚರ್ಚಾ ಮಾಡಿದ್ದಾರೆ. ಆದರೆ ಕಳೆದ 2 ವಾರದಲ್ಲಿ ಏನಾಗಿದೆ? ಸೊ ಏನೂ ಇಲ್ಲ. ಸೊ ಬರೀ ಅವರವರ ನಾಯಕರುಗಳ ಬಗ್ಗೆ ಹೇಳಿಕೆ, ಇವರು ಅವ್ರ ಬಗ್ಗೆ ಕೊಡೋದು, ಎಷ್ಟು ಕಾರ್ನರ್ ಆಗಿದ್ದಾರೆ ವಿಜೇಂದ್ರ ಅನ್ನೋದಕ್ಕೆ ಅವ್ರು ಕೊಟ್ಟಂಥ ಹೇಳಿಕೆನ ಕಾಣಿಸ್ತಾ ಇದೆ. ಧನ್ಯವಾದ ನಮಸ್ಕಾರ ಅಂತ ಹೇಳೋಷ್ಟು ಏನು ಅಷ್ಟೊಂದು ದಯನೀಯ ಸ್ಥಿತಿಯನ್ನು ಪಕ್ಷದ ಒಳಗಿನ ನಾಯಕರ ತಂದಿದ್ದಾರೆ. ಆದರೆ ಯಾಕೆ ಫಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ? ಬಹುಶಃ ಮೊನ್ನೆ ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ದೂರು ಕೊಟ್ಟಿದ್ದಾರಾ? ದೂರು ಕೊಟ್ಟಿದ್ದರೆ ಅಲ್ಲೇ ಉತ್ತರ ಏನು ಉತ್ತರದ ರಾಜ್ಯಗಳು ನಡೀತಾರಂತ ಏನು ಹಿಂದಿ ಬೆಲ್ಟ್ ನಡೀತಾರಂತ CM ಆಯ್ಕೆ ಪ್ರಾಸೆಸ್ಸಲ್ಲಿ ಏನಾದರೂ ಅಧ್ಯಕ್ಷರಿಂದ ಏನು ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ಏನು ಮೆಸೇಜ್ ಬಂದಿಲ್ವ ಅಥವಾ ಮೆಸೇಜ್ ಕೊಡೋಕ್ಕೆ ಆಗಲ್ಲ ಅಂತ ಕೈ ಬಿಟ್ಬಿಟ್ಟಿದಾರ? ನಿಮಗೆ ಅವಕಾಶ ಅಧಿಕಾರ ಕೇಳಿದ್ರಿ ಅಥವಾ ಬಯಸಿದ್ರಿ ಕೊಟ್ಟಿದ್ದೀವಿ ಅಥವಾ ಅನುಭವಿಸಿ ಸರಿ ಮಾಡಿಕೊಳ್ಳಿ, ಮುಂದೆ ನೀವೇ ನಿಮ್ಮ ಗುರಿಯನ್ನು ತಲುಪಬೇಕು ಅನ್ನೋಂಥ ಒಂದು ಏನಾದರೂ ಸೂಚನೆಗಳು ಬಂದಿದೆ, ಎಲ್ಲವೂ ಕೂಡ ನಿಗೂಢವಾಗಿದೆ. ಆದರೆ ಸದ್ಯಕ್ಕಂತೂ ವಿಜೇಂದ್ರ ಏನು ಅಕಾಲಿಕವಾಗಿ ಒತ್ತಡದಲ್ಲಂತೂ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಕಂದಕ ದೊಡ್ಡ ಮಟ್ಟದಲ್ಲಾದರೆ ಸಂಘಟನೆ ಮೇಲೆ, ಪಕ್ಷದ ಗುರಿಯ ಮೇಲೆ ಮತ್ತು ಸ್ವತಃ ಈಗಿರುವಂಥ ಶಾಸಕರ ಮನೋಸ್ಥೈರ್ಯದ ಮೇಲೆ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನವಿತಾ ಎಸ್ ಪಟೇಲ್ ರೇ, ಇಲ್ಲಿ ವಿಪಕ್ಷ ನಾಯಕರು ಆರ್ ಅಶೋಕ್ ಆದರೂ ಕೂಡ ಅವರಿಗಿಂತ ಜಾಸ್ತಿಯಾಗಿ ಕಾಣಿಸಿಕೊಳ್ತಾ ಇರೋದು ಸುದ್ದಿಯಲ್ಲಿ ಇರೋದು ವಿಪಕ್ಷ ನಾಯಕರ ರೀತಿಯಲ್ಲಿ ಇರುವಂತಹ ಯತ್ನಾಳ್ ಅವರು. ಸೊ ಒಂದು ಕಡೆ ಈಗಾಗಲೇ ಎಲ್ಲರನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಈಗ BSY ಎಂಟ್ರಿ ಆಗಿರೋದು
ನವಿತಾ ಮೊದಲನೇದಾಗಿ ಇಲ್ಲಿ ಯತ್ನಾಳ್ ರವರು ಇದುವರೆಗೆ ಮಾಡುತ್ತಿರತಕ್ಕಂತ ಆರೋಪ ಬೇರೆ ನಿನ್ನೆ ಮಾಡಿರತಕ್ಕಂತ ಆರೋಪ ಬೇರೆ ಚುನಾವಣೆಗಿನ್ನ 4.5 ತಿಂಗಳು ಬಾಕಿ ಇರತಕ್ಕಂತ ಲೋಕಸಭೆ ಚುನಾವಣೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕೆಂಬ ಕಾರಣಕ್ಕಾಗಿ ಒಂದಕಡೆ ವಿಜೇಂದ್ರ ಅವರನ್ನೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮಾಡಿರುವಂತದ್ದು ಆದರೆ ಯತ್ನಾಳ್ ರವರು ಒಂದು ಮಾತನ್ನ ಸ್ವಾಮೀಜಿ ಹೇಳಿದರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಪಂಚಮಸಾಲಿ ಸಮುದಾಯದ ವಿರೋಧಿಗಳು ಅನ್ನೋ ಒಂದು ಪದವನ್ನ ಬಳಸಿರುವಂತದ್ದು ಇದು ಬಹುಶಃ ಪಂಚಮಸಾಲಿ ಮತದಾರರಗಳ ಮತದಾರರ ಮೇಲೆ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇರತಕ್ಕಂತದ್ದು ಮತ್ತೊಂದು ಕಡೆ ವಿಜೇಂದ್ರ ಅವರು ಹಣ ಅಲವಾರ ಕಡೆ ಕೆಲವರು ನಾಯಕರನ್ನು ಸೋಲಿಸಲಿಕ್ಕೆ ಹಣವನ್ನು ಕೊಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಸೋಲಿಗೂ ಕೂಡ ಹಣವನ್ನು ಕಳಿಸಿದ್ರು ಸ್ವತಃ ಬಸವರಾಜ ಬೊಮ್ಮಾಯಿ ಕೂಡ ನನಗೆ ಹೇಳಿದ್ರು ಎಂಬ ಮಾತನ್ನು ಕೂಡ ಹೇಳಿದರು ತಾವು ಗಮನಿಸಬಹುದು ಸಿಟಿ ರವಿ ಸ್ವತಂತ್ರ ಸಂದರ್ಭದಲ್ಲಿ ಕೂಡ ಹೈಕಮಾಂಡ್ಗೆ ದೂರನ್ನು ಕೊಟ್ಟರು ನನ್ನ ಸೋಲಿಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕಾರಣ ನನ್ನ ವಿರುದ್ಧ ಕೂಡ ಅಲ್ಲಿ ಕೆಲಸವನ್ನು ಮಾಡಿದಂತ ಆರೋಪವನ್ನು ಮಾಡಿದರು ವಿ ಸೋಮಣ್ಣ ಹೈಕಮಾಂಡ್ ಅನ್ನು ಭೇಟಿಯಾದ ಸಂದರ್ಭದಲ್ಲಿ ಕೂಡ ಯಡಿಯೂರಪ್ಪನವರಿಗೆ ಹೋಟೆಲ್ ಒಂದರಲ್ಲಿ ಕರೆದು ಸಭೆಯನ್ನು ಮಾಡಿದರು ನನ್ನ ಸೋಲಿಗೂ ಕೂಡ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕಾರಣ ಅಂತ ಆರೋಪವನ್ನು ಮಾಡಿದರು ಅಟ್ ದ ಸೇಮ್ ಟೈಮ್ ವಿಜೇಂದ್ರ ಗೆಲುವಿಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಕಾರಣ ಅಲ್ಲಿ ನಾಗರಾಜ್ ಗೌಡ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ರೆ ವಿಜೇಂದ್ರ ಗೆಲ್ತಿರಲಿಲ್ಲ ಹಾಗಾಗಿ ಒಬ್ಬ ಡಮ್ಮಿ ಕ್ಯಾಂಟ್ ಹಾಕಿಸ್ಕೊಳ್ಳಲಿಕ್ಕಾಗಿ ಮುಖ್ಯಮಂತ್ರಿ ವಿಪಕ್ಷ ನಾಯಕರಾದ ಸಿದ್ದರಾಮಯ್ಯ ಮತ್ತು ಅವತ್ತಿನ ಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಒಳಒಪ್ಪಂದ ಮಾಡಿಕೊಂಡು ಅವರಿಗೆ ಬೇಕಾದಂತ ಅಭ್ಯರ್ಥಿಯನ್ನು ಹಾಕಿದ್ರು ಅನ್ನೋ ಒಂದು ಆರೋಪವನ್ನು ಮಾಡಿದರು ಸುಮಾರು 30 ರಿಂದ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತೇಳಿ ಗಂಭೀರ ಆರೋಪವನ್ನು ಹೈಕಮಾಂಡ್ಗೆ ಮಾಡಿದರು ಈ ಆರೋಪಗಳು ಬಹುಶಃ ಅದು ಪಾರ್ಟಿಯ ಇಮೇಜ್ಗೆ ಪ್ರತಿದಿನ ಧಕ್ಕೆ ಆಗ್ತಕ್ಕಂಥದ್ದು ಮಧು ಹೇಳಿದ್ರು ಇವತ್ತು ವಿಜೇಂದ್ರ ಅವರ ತಾವು ಅವರ ರಿಯಾಕ್ಷನ್ ತಾವು ಗಮನಿಸಬಹುದಿತ್ತು ವಿಜೇಂದ್ರ ಅವರ ರಿಯಾಕ್ಷನ್ನಲ್ಲಿ ತಾನು ಈ ಹೇಳಿಕೆಗೆ ಯಾವ ರಿಯಾಕ್ಷನ್ ಕೊಡಬೇಕು ಅನ್ನೋದು ಅವರಲ್ಲೇ ಕ್ಲಾರಿಟಿ ಇಲ್ಲ ಒಂದು ಮೊದಲನೇದಾಗಿ ಇವತ್ತು ಯಡಿಯೂರಪ್ಪನವರು ಸುವರ್ಣ ಸೌಧಕ್ಕೆ ಬರ್ತಿದ್ದಾರೆ ನಾಳೆ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನಾ ಸಮಾವೇಶವನ್ನು ಕೂಡ ಇಟ್ಕೊಂಡಿದ್ದಾರೆ ಆದರೆ ಇವತ್ತಿನ ಭಾರತೀಯ ಜನತಾ ಪಕ್ಷದ ಶಾಷ್ಟ್ರಂಗ ಪಕ್ಷ ಸಭೆಗೆ ಸ್ವತಃ ಯತ್ನಾಳ್ ರವರೇ ಗೈರಾಗ್ತಿರುವಂಥದ್ದು ಯಾಕಂತಂದ್ರೆ ಯತ್ನಾಳ್ ಒಬ್ಬರನ್ನ ತಣ್ಣಗಾಕ್ಸಿದ್ರೆ ಯತ್ನಾಳ್ ಒಬ್ಬರ ಸಹಕಾರ ಸಿಕ್ಕಿದ್ರೆ ಬಹುಶಃ ವಿಪಕ್ಷ ಆಗಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಅರ್ಧ ತಲೆನೋವು ಆದ ಏನು ಕಳೆದು ಹೋದಂತಾಗುತ್ತೆ ಮತ್ತು ಸರ್ಕಾರದ ವಿರುದ್ಧ ರಚನಾತ್ಮಕವಾಗಿ ಮತ್ತು ಕ್ರಿಯಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಅನುಕೂಲ ಆಗುವಂಥದ್ದು ಅಲ್ಲಿ ಯತ್ನಾಳ್ ರವರು ತಮ್ಮ ಬೇಡಿಕೆ ಹೇಳಿದ್ರೆ ಯಾವಾಗ ಉತ್ತರ ಕರ್ನಾಟಕಕ್ಕೆ ವಿಪಕ್ಷ ಸ್ಥಾನವನ್ನು ಕೊಡ್ತೀರಾ ಯಾವಾಗ ಉತ್ತರ ಕರ್ನಾಟಕದ ಭಾಗಕ್ಕೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡ್ತೀರಾ ಅವತ್ತು ನಾನು ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು ಎಲ್ಲ ಒಂದು ಕಡೆ ಹೈಕಮಾಂಡ್ ತೆಗೆದುಕೊಂಡಿರತಕ್ಕಂಥ ನಿರ್ಧಾರ ಈಗ ಹೈಕಮಾಂಡ್ ತೆಗೆದುಕೊಂಡಿರತಕ್ಕಂಥ ವಿಪಕ್ಷ ಸ್ಥಾನ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನವು ಕೂಡ ಅವರ ನಿರ್ಧಾರದಂತೆ ನಡೆದಿರುವಂಥದ್ದು ಆದರೆ ಹೈಕಮಾಂಡ್ ನಿರ್ಧಾರವನ್ನೇ ಯತ್ನಾಳ್ ರವರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಆ ಮುಖಾಂತರ ಉತ್ತರ ಕರ್ನಾಟಕದ ಪ್ರಶ್ನೆಯನ್ನು ಮುಂದಿಡ್ತಿದ್ದಾರೆ ಉತ್ತರ ಕರ್ನಾಟಕದ ನೋವನ್ನು ಮುಂದಿಡ್ತಿದ್ದಾರೆ ಹಾಗಾಗಿ ಇದು ಪಕ್ಷದ ಮುಂದಿನ ದಿನಗಳಲ್ಲಿ ಇದಕ್ಕೂ ದೊಡ್ಡ ಸವಾಲಾಗುವಂಥದ್ದು ಮತ್ತು ಸದ್ಯ ವಿಪಕ್ಷದೊಳಗಡೆ ಯತ್ನಾಳ್ ರವರೇ ವಿಪಕ್ಷ ಆಗಿರುವಂಥದ್ದು ಇದು ಪ್ರತಿ ಆಡಳಿತ ಪಕ್ಷಕ್ಕೆ ಕೂಡ ಅನುಕೂಲ ಆಗ್ತಿರುವಂಥದ್ದು ಹಾಗಾಗಿ ಇವತ್ತಿನ ಸಮುದಾಯದಲ್ಲಿ ಯತ್ನಾಳ್ ಹೊರತುಪಡಿಸಿಗಾಗಲೇ ಬೆಲ್ಲದ್ರವರು ಕೂಡ ಶಾಸಕಾಂಗ ಪಕ್ಷ ಸಭೆಗೆ ಹೋಗ್ತೀನಿ ಅಂತ ಹೇಳಿರುವಂಥದ್ದು ಮತ್ತು ಇನ್ನು ಮುಂದೆ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಲಿಕ್ಕೆ ಇವತ್ತು ಯಡಿಯೂರಪ್ಪನ ಸಂದೇಶವನ್ನು ಕೊಡ್ತಾರೆ ಹಾಗಾಗಿ ವಿಪಕ್ಷ ನಾಯಕರ ಜೊತೆ ಒಂದು ಹಿರಿಯರ ಟೀಮ್ ಅನ್ನು ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ನವಿತಾ ಓಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್